ರಘುಪತಿ ರಾಘವ ರಾಜಾ ಪತಿತ ಪಾವನ ಸೀತಾರಾಮ ತಾರೀಕಿಗೆ ಈ ಒಂದು ಮನೆಗೆ ಆಗಮಿಸಿದ್ದು. ಅವರ ಒಂದು ಉದ್ದೇಶ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಸ್ವತಂತ್ರದ ಕಿಚ್ಚು ಹಚ್ಚಲು ಈ ಒಂದು ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿ ಈ ಒಂದು ಪವಿತ್ರ ಭೂಮಿ ಇಲ್ಲಿ ಈ ಒಂದು ಮನೆಯಲ್ಲಿ ವಾಸ್ತವವಾಗಿ ಜೊತೆಯಲ್ಲಿ ಇಲ್ಲಿ ಮಾವಿನ ಮರಗಳನ್ನು ಕೂಡ ನೆಟ್ಟಿದ್ದಾರೆ. ಅದು ಇವತ್ತಿಗೆ ಹೆಮ್ಮರವಾಗಿ ಅವರ ಒಂದು ನೆನಪುಗಳನ್ನು ಸದಾ ಹಚ್ಚ ಹಸಿರಾಗಿ ಇಟ್ಟಿದೆ. ಅದರ ಜೊತೆಯಲ್ಲಿ ಈ ನಮ್ಮ ಗ್ರಾಮಕ್ಕೆ ನೀರಿನ ಕೊರತೆ ಸಾಕಷ್ಟಿತ್ತು. ನೀರಿನ ಕೊರತೆಯನ್ನು ನೀಗಿಸಲು ಮಹಾತ್ಮ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿ ಬಂದ ತಕ್ಷಣ ಎಲ್ಲರೂ ಅವರಿಗೆ ದಾನವಾಗಿ ನೀಡುವಂಥ ವಸ್ತುಗಳಾಗಲಿ ಹಣವಾಗಲಿ ಆ ದುಡ್ಡಿನ ರೂಪದಲ್ಲಿ ಕೊಡುವಂಥ ಎಲ್ಲವನ್ನು ಈ ಒಂದು ಗ್ರಾಮಕ್ಕೆ ಅರ್ಪಣೆ ಮಾಡಿ ಜೊತೆಯಲ್ಲಿ ಇಲ್ಲಿರುವ ಒಂದು ಕೆಲ ಹಿರಿಯರು ಕೆಲ ದಾನಿಗಳು ಕೂಡಿ ಒಂದಿಷ್ಟು ಹಣವನ್ನು ಸಂಗ್ರಹಿಸಿ ಈ ಊರಿನಲ್ಲಿರುವ ಸಮಸ್ಯೆಯನ್ನು, ನೀರಿನ ಸಮಸ್ಯೆಯನ್ನು ಬಗೆಹರಿಸಲು, ಒಂದು ಬಾವಿಯನ್ನು ಕೊರೆಸಲು ಆ ತಮ್ಮ ಬಂದಂಥ ಎಲ್ಲ ದಾನವನ್ನು ಇಲ್ಲಿ ನೀಡಿರ್ತಾರೆ. ಇವತ್ತದು ಸುಂದರವಾದ ಬಾವಿಯಾಗಿ ನಿರ್ಮಾಣವಾಗಿದೆ. ಜೊತೆಯಲ್ಲಿ ಅವರು ಇಲ್ಲಿ ಬರಲಿಕ್ಕೆ ಮುಖ್ಯ ಕಾರಣ ಆಕಾಶಚಂದ್ ಗುಜರ್ ಅವರು. ಅವರ ಒಂದು ವಂಶಜಳೆಯನ್ನು ನೋಡಬೇಕಾದ್ರೆ ಅವರ ಇನ್ನೂ ವಂಶಜರು ಇಲ್ಲಿ ನಮ್ಮ ಗ್ರಾಮದಲ್ಲಿದ್ದಾರೆ. ರೇಖಾತಾಯಿ ಗುಜರ್ ಅನ್ನುವಂಥ, ಅವರಿಗೆ ಮಕ್ಕಳು ಕೂಡ ಇದ್ದಾರೆ.
ಜೊತೆಯಲ್ಲಿ ಮೂರು ಜನ ಮಕ್ಕಳಿದ್ದರು, ಅಶೋಕ ಮತ್ತು ಇನ್ನೂ ಇಬ್ಬರು ಭದ್ರಸಗಳಿದ್ದಾರೆ. ಅವರೆಲ್ಲ ಸೇರಿ ಇವತ್ತು ನಾವು ನಮ್ಮ ಗ್ರಾಮದಲ್ಲಿ ನೋಡಿದಾಗ ಅವರ ಒಂದು ವಂಶಜರಿದ್ದಾರೆ, ರಾಹುಲ್ ಮೆಹ್ತಾನವರಿದ್ದಾರೆ, ರೇಖಾ ತಾಯಿ ಮೆಹ್ತಾನವರಿದ್ದಾರೆ, ಹೀಗೆ ಸಾಕಷ್ಟು ಅವರು ವಂಶಜರು ಇನ್ನೂ ಇದ್ದಾರೆ. ಇನ್ನೂ ಅವರು ಈ ಒಂದು ಆಸೆ ಏನಿದೆ ಅಂದರೆ ನಮ್ಮೆಲ್ಲರದು ಇವತ್ತು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ನವಣಾಳದಲ್ಲಿ ಮಕ್ಕಳಿಗೆ ಇದರ ಬಗ್ಗೆ ಇತಿಹಾಸ ಗೊತ್ತಬೇಕಾಗಿದೆ. ಅದು ಹೀಗೆ ನಾವು ನಮ್ಮ ಸರ್ಕಾರ ಒಂದು ವೇಳೆ ಇದಕ್ಕೆ ಏನಾದರೂ ಪುನರುಜ್ಜನ ಮಾಡಲಿಲ್ಲ ಅಂದರೆ, ಒಂದು ಇದಕ್ಕೆ ವ್ಯವಸ್ಥೆಯನ್ನು ಮಾಡದೇ ಇದ್ದಲ್ಲಿ ಇದು ಹಾಳಾಗಿ ಹೋದರೆ, ಯಾಕಂದರೆ ಈಗ ಶಿಥಿಲಾಸ್ಥಿತಿಗೆ ಬಂದಿದೆ. ಇದನ್ನು ನಾವು ಆಗಲಿ ನಮ್ಮ ಸರ್ಕಾರ ಆಗಲಿ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿಕೊಂಡು ಇದನ್ನು ಏನು ಶಿಥಿಲಾವಸ್ಥೆಯಲ್ಲಿದೆಯಲ್ಲ ಇದನ್ನು ಪುನರುಜ್ಜ ಇದನ್ನು ಮಾಡಬೇಕಾಗಿದೆ. ಅದಕ್ಕೆ ಯಾಕೆ ಮಾಡಬೇಕಾಗಿದೆ ಅಂದರೆ, ಒಂದನೇದ್ದು ಮಹಾತ್ಮ ಗಾಂಧೀಜಿಯವರು ಬಂದಿರೋದ್ದು ನಮ್ಮ ಒಂದು ಪುಣ್ಯ, ಆ ಪುಣ್ಯ ಹಾಗೂ ಇದಕ್ಕೊಂದು ಈ ಮನೆ ಅವರು ವಾಸ್ತವಾಗಿರುವಂಥ ಮನೆ ಬಹಳಷ್ಟು ಒಂದು ಪ್ರಸಿದ್ಧಿಯನ್ನು ಹೊಂದಬೇಕಾಗಿದೆ. ಮತ್ತು ಅದನ್ನು ನೆನಪು ಅದರ ಇತಿಹಾಸ ಉಳಿಬೇಕಾಗಿತ್ತಂದರೆ, ಮಕ್ಕಳಿಗೆ ಅದರ ಬಗ್ಗೆ ಅರಿವಿಳಬೇಕಾಗಿತ್ತಂದರೆ ಸರ್ಕಾರ ತಕ್ಷಣದಲ್ಲಿ ಅದಕ್ಕೆ ಯಾವ ಇಲಾಖೆ ಅದಕ್ಕೆ ಸಂಬಂಧಪಡ್ತದೋ ಅದು ಮುಂದೆ ಬಂದು ಹಾಗೂ ಎಲ್ಲ ಊರಿನವರ ಮುಖಂಡತ್ವದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಯುವಕರ ಮಂಡಳಗಳನ್ನು ಸೇರಿಸ್ಕೊಂಡು ಪುನರುಜ್ಜ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ನೀಡ್ತಾ ಥ್ಯಾಂಕ್ ಯು.